ಹೆಂಗಿದ್ದೀರಾ? ನಾನ್ ಸುಷ್ಮಾ, ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ನಾನಿವತ್ತು ನಿಮ್ಗೆ ತುಂಬಾ ಸುಲಭವಾಗಿ ಮಾಡುವಂತ ಈರುಳ್ಳಿ ರಾಯ್ತಾನ ತೋರಿಸ್ಕೊಡ್ತಾ ಇದ್ದೀನಿ. ಆಕ್ಚುಲಿ ಇದನ್ನ ವಿದಿನ್ 5 ಮಿನಿಟ್ಸ್ ಅಲ್ಲೇ ನಾವು ಇದನ್ನ ರೆಡಿ ಮಾಡ್ಕೊಳ್ಬಹುದು. ಯೂಸ್ವಲ್ ಆಗಿ ನಾವು ಕುಕುಂಬರ್ ರಾಯ್ತಾ ಎಲ್ಲ ಮಾಡ್ತಾ ಇರ್ತೀವಿ ಅಲ್ವಾ, ಮತ್ತೆ ಕೆಲವೊಂದ್ಸರಿ ಏನಾಗುತ್ತೆ, ನಮಗೆ ಮನೆಯಲ್ಲಿ ಯಾವುದೇ ತರಕಾರಿ ಇರೋದಿಲ್ಲ, ಅಂತ ಟೈಮ್ನಲ್ಲಿ ನಾವು ಈರುಳ್ಳಿನ ರಾಯ್ತಾನ ಹೇಗೆ ಮಾಡ್ಕೊಳ್ಬೇಕು ಅಂತ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಯೂಸ್ವಲ್ ಆಗಿ ಈರುಳ್ಳಿ ಎಲ್ಲರ ಮನೆಯಲ್ಲೂ ಇರುತ್ತೆ, ಯಾವಾಗಲೂ ಇರುವಂಥ ತರಕಾರಿ ಅಲ್ವಾ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣವಾ, ಸ್ಟಾರ್ಟ್ ಮಾಡೋಣವಾ. ನೋಡಿ ಫ್ರೆಂಡ್ಸ್, ಕೇವಲ 5 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಳುವಂಥ ಈರುಳ್ಳಿ ರಾಯ್ತ ತುಂಬ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ಊಟ ಮಾಡೋದಕ್ಕೆ ತುಂಬ ಸೂಪರ್ ಆಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣವಾ. ಈಗ ನಾವು ಆನಿಯನ್ ರಾಯ್ತ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ನೋಡಿ, ನಾನಿಲ್ಲಿ 2 ಈರುಳ್ಳಿನ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನೀವು ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ಳುವಾಗ ಕಣ್ಣಲ್ಲಿ ನೀರು ಬರುತ್ತೆ ಅಲ್ವಾ, ಇದಕ್ಕೊಂದು ಒಳ್ಳೆ ಟಿಪ್ ಏನಂದರೆ, ನೀವು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದನ್ನು ಒಂದು 10 ನಿಮಿಷ ನೀರಲ್ಲಿ ಮುಳುಗಿಸಿಟ್ಕೊಂಡ್ರೆ ಈರುಳ್ಳಿನ ಎಷ್ಟು ಬೇಕಾದರೂ ಕೊಚ್ಚಬಹುದು. ಈ ರೀತಿ ಕೊಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ, ನಾನು ಸ್ಟೋವ್ ಆನ್ ಮಾಡಿ ಈ ಥರ ಒಂದು ಪ್ಯಾನ್ಗೆ 2 ಚಮಚದಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ, 1 ಚಮಚ ಉದ್ದಿನ ಬೇಳೆ, 1/2 ಚಮಚ ಸಾಸಿವೆ, ಮತ್ತು 1/4 ಚಮಚ ಎಳ್ಳನ್ನು ಹಾಕ್ಕೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಮಡ್ಡಿ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ, ಮತ್ತು 1 ಒಣಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ, ಮತ್ತು 1 ಹಸಿಮೆಣಸಿನ್ಕಾಯಿನ ಉದ್ದವಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನೀಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ನೋಡಿ, ನಾನು ಒಂದು ಸ್ವಲ್ಪ ಕರಿಬೇವಿನ ಎಲೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಒಗ್ಗರಣೆ ನಾವು ರೆಡಿ ಮಾಡ್ಕೊಳ್ಳೋಣ. ಹಾಗೆ ನೋಡಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೀಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆಲ್ರೆಡಿ ನಾನು ನಿಮಗೆ ಆನಿಯನ್ ಕ್ರಿಸ್ಪಿ ಪಕೋಡ ಹೇಗೆ ಮಾಡಬೇಕು ಅಂತ ಕೂಡ ತೋರಿಸ್ಕೊಟ್ಟಿದ್ದೀನಿ. ಇದು ಫ್ರೈ ಮಾಡುವಾಗಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೊಂದು ಒಳ್ಳೆ ಟಿಪ್ಪು ಆ್ಯಕ್ಚುಲಿ, ಯಾಕೆಂದರೆ ನೀವು ಈರುಳ್ಳಿಯಾಗಲಿ ಯಾವುದೇ ಆಗಲಿ ತರಕಾರಿನ ಫ್ರೈ ಮಾಡುವಾಗಲೇ ನೀವು ಉಪ್ಪನ್ನು ಹಾಕ್ಕೊಂಡ್ರೆ ತುಂಬ ಬೇಗ ಅದು ಫ್ರೈ ಆಗುತ್ತೆ. ನೋಡಿ, ಈ ರೀತಿ ನಾನು ಆನಿಯನ್ನನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ, ಇದಕ್ಕೆ ನಾನು ಫ್ರೈ ಆದಮೇಲೆ ಸ್ಪ್ರಿಂಗ್ ಆನಿಯನ್ನನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೋಡಿ, ಒಂದು ಸ್ವಲ್ಪ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಕೂಡ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಈರುಳ್ಳಿಯಲ್ಲಿ ತುಂಬ ವಿಟಮಿನ್ ಎ ಮತ್ತು ಸಿ ಇರೋದ್ರಿಂದ ನಮ್ಮ ಸ್ಕಿನ್ ಕೂಡ ಚೆನ್ನಾಗಿ ಗ್ಲೋ ಬರುತ್ತೆ, ಮತ್ತು ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ. ಈ ಹಾಗೆ ನೋಡಿ, ಈ ರೀತಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿಕೊಂಡು ಇದನ್ನು ಸ್ಟೌ ಆಫ್ ಮಾಡಿ ತಣ್ಣಗಾಗೋಕೆ ಇಟ್ಕೊಳ್ಳೋಣ. ನೆಕ್ಸ್ಟ್ ನಾನು ಮಿಕ್ಸರ್ ಜಾರ್ಗೆ 1 ಕಪ್ನಷ್ಟು ಹಸಿ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದಕ್ಕೆ ನೋಡಿ, 1 ಕಪ್ನಷ್ಟು ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೀಗ ನೈಸಾಗಿ ರುಬ್ಕೊಳ್ಳೋಣ. ಹಾಗೆ ನೋಡಿ, ಈರುಳ್ಳಿ ಕೂಡ ತಣ್ಣಗಾಗಿದೆ. ಇದಕ್ಕೀಗ ನಾನು ನೈಸಾಗಿ ರುಬ್ಕೊಂಡಿರೋಂಥ ಹಸಿ ಕೊಬ್ಬರಿ ಮಿಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ನೋಡಿ, ಇದಕ್ಕೆ ನಾನು ಮನೆಯಲ್ಲೇ ಮಾಡಿರೋಂಥ ತುಂಬ ಟೇಸ್ಟಿಯಾಗಿರುವಂಥ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಆಲ್ರೆಡಿ ನಾನು ನಿಮಗೆ ಗಟ್ಟಿಯಾಗಿರುವಂಥ ಮೊಸರು ಮತ್ತು ಮನೆಯಲ್ಲೇ ಮಾಡೋ ತುಪ್ಪ, ಮರಳು ಮರಳಾಗಿರುವಂಥ ತುಪ್ಪ ಹೇಗೆ ಮಾಡ್ಕೊಳ್ಬೇಕು, ಗಟ್ಟಿ ಮೊಸರು ಹೇಗೆ ಮಾಡ್ಕೊಳ್ಬೇಕು ಅಂತೆಲ್ಲ ನಾನು ನಿಮಗೆ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ. ಬೇಕು ಅಂದರೆ ಚಾನಲ್ನಲ್ಲಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ನೋಡಿ, ಈ ರೀತಿ ಗಟ್ಟಿಯಾಗಿರುವಂಥ ಮೊಸರನ್ನು ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ನೋಡಿ, ನಾವು ಹಸಿ ಈರುಳ್ಳಿನ ಡೈಲಿ ಜಗಿದು ತಿನ್ನೋದ್ರಿಂದ ನಮ್ಮ ಹಲ್ಲು ಕೂಡ ತುಂಬ ಚೆನ್ನಾಗಾಗುತ್ತೆ. ಹಾಗೆ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಈರುಳ್ಳಿನ ಫ್ರೈ ಮಾಡ್ಕೊಳ್ಳುವಾಗ ಕೂಡ ಉಪ್ಪು ಹಾಕ್ಕೊಂಡಿದ್ದೆ, ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಹಾಗೆ ನೋಡಿ, ಮೇಲ್ಗಡೆಯಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಒಂದು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ನೋಡಿ, ಇದನ್ನು ನಾನೀಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಬಿಸಿ ಬಿಸಿ ಅನ್ನದ ಜೊತೆ ತುಂಬ ಚೆನ್ನಾಗಾಗುತ್ತೆ, ಪುಲಾವ್ ಜೊತೆ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಹಾಗೆ ಕೂಡ ತಿನ್ಬೋದು. ಇವತ್ತಿನ ಈ ಆನಿಯನ್ ರಾಯ್ತ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಫ್ರೆಂಡ್ಸ್, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.